ಕಾಂಬೋಡಿಯಾ ರಾಷ್ಟ್ರ ಇದು ಆಗ್ನೇಯ ಏಷ್ಯಾದ ಒಂದು ದೇಶ 11ರಿಂದ 14ನೇ ಶತಮಾನದ ಮಧ್ಯದಲ್ಲಿ ಇಂಡೋಚೀನಾ ಪ್ರದೇಶವನ್ನು ಆಳುತ್ತಿದ್ದ ಪ್ರಬಲ ಹಿಂದೂ ಮತ್ತು ಬೌದ್ಧ ಧಾರ್ಮಿಕ ಖಮೇರ್ ಸಾಮ್ರಾಜ್ಯದ ಉತ್ತರಾಧಿಕಾರಿ ರಾಷ್ಟ್ರ ಇದು ಕಾಂಬೋಡಿಯಾವು ಇಂಡೋಚೀನಾ ಪರ್ಯಾಯ ದ್ವೀಪದಲ್ಲಿದೆ ಉತ್ತರದಲ್ಲಿ ಲಾವೋಸ್ ಪೂರ್ವದಲ್ಲಿ ವಿಯೆಟ್ನಾಂ ಆಗ್ನೇಯದಲ್ಲಿ ಸಯಾಮ್ ಕಾರಿ ಮತ್ತು ಪಶ್ಚಿಮೋತ್ತರಗಳಲ್ಲಿ ಥೈಲ್ಯಾಂಡ್ ಇವೆ ನೋಮ್ ಫೆನ್ ದೇಶದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ ಈ ರಾಷ್ಟ್ರವು 181,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಸ್ತೀರ್ಣದಲ್ಲಿ 88ನೇ ಅತಿ ದೊಡ್ಡ ದೇಶವಾಗಿದೆ ಕಾಂಬೋಡಿಯಾದ ಅಧಿಕೃತ ಭಾಷೆ ಖಮೇರ್ ಇಲ್ಲಿ ಸುಮಾರು 1,53,00,000 ನಿವಾಸಿಗರು ವಾಸವಾಗಿದ್ದಾರೆ ಕಾಂಬೋಡಿಯನ್ ರಿಯಲ್ ಇಲ್ಲಿನ ಕರೆನ್ಸಿ ಇದು ಭಾರತದ 18 ಪೈಸೆಗೆ ಸಮನಾಗಿದೆ ಬನ್ನಿ ಈ ರಾಷ್ಟ್ರದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ ಕಾಂಬೋಡಿಯಾ ಧ್ವಜವು ಕಟ್ಟಡವನ್ನು ಹೊಂದಿರುವ ವಿಶ್ವದ ಏಕೈಕ ಧ್ವಜವಾಗಿದೆ ಕಾಂಬೋಡಿಯಾ ಇಡೀ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಟ್ಟಡಕ್ಕೆ ನೆಲೆಯಾಗಿದೆ ಅಂಕೋರ್ ವಾಟ್ ಅನ್ನು ಕಟ್ಟಡ ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಟ್ಟಡವಾಗಿದೆ ಈ ಹೆಸರು ನೇರವಾಗಿ ದೇವಾಲಯಗಳ ನಗರ ಎಂದು ಅನುವಾದಿಸುತ್ತದೆ ಕಾಂಬೋಡಿಯಾದ ಹೊಸ ವರ್ಷದ ಆಚರಣೆಗಳನ್ನು ಪ್ರತಿ ವರ್ಷ ಏಪ್ರಿಲ್ ನಲ್ಲಿ ನಡೆಸಲಾಗುತ್ತದೆ ಈ ದೇಶದಲ್ಲಿ ಇದು ವರ್ಷದ ದೊಡ್ಡ ಆಚರಣೆಯಾಗಿದೆ ಈ ರಾಷ್ಟ್ರದ ಟೊನ್ಲೆ ಸ್ಯಾಪ್ ಸರೋವರವು ಒಂದು ಅದ್ಭುತ ಸ್ಥಳವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಯುನೆಸ್ಕೋ ಜೀವಗೋಳದ ನಿಕ್ಷೇಪಗಳ ಪಟ್ಟಿಗೆ ಒಳಪಡಿಸಲಾಗಿದೆ ಈ ಸರೋವರವು ಕೆಲವೊಮ್ಮೆ ನೀರಿನ ಹರಿವು ದಿಕ್ಕನ್ನು ಬದಲಾಯಿಸುತ್ತದೆ ಮತ್ತು ತುಂಬುತ್ತದೆ ಅಥವಾ ಸರೋವರವನ್ನು ಬರಿದಾಗಿಸುತ್ತದೆ ಇಂತಹ ಅದ್ಭುತವು ಈ ಸರೋವರವನ್ನು ಆಗ್ನೇಯ ಏಷ್ಯಾದ ಅತಿದೊಡ್ಡ ಸರೋವರವಾಗಿಸುತ್ತದೆ ಕಾಂಬೋಡಿಯಾ ವಿಶೇಷವಾಗಿ ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿ ಪ್ರಭೇದಗಳಿಗೆ ನೆಲೆಯಾಗಿದೆ ಇರ್ರಾವಾಡಿ ಡಾಲ್ಫಿನ್ಗಳು ಮತ್ತು ಇಲ್ಲಿನ ಆಮೆಗಳು ನಂಬಲಾಗದಷ್ಟು ವಿಚಿತ್ರವಾಗಿದೆ ಇಲ್ಲಿನ ಜನಸಂಖ್ಯೆಯ ಸರಾಸರಿ ವಯಸ್ಸು ಸ್ವಲ್ಪ ಆಶ್ಚರ್ಯಕರವಾಗಿದ್ದರೂ ಈ ಮುಂದಿನ ಸಂಗತಿಯು ಅಲ್ಲಿನ ಸ್ವತಂತ್ರ ಪಾಶ್ಚಿಮಾತ್ಯ ಮಹಿಳೆಯರಿಗೆ ಇನ್ನಷ್ಟು ಆಘಾತಕಾರಿಯಾಗಿದೆ ಕಾಂಬೋಡಿಯಾದಲ್ಲಿ ಪುರುಷನ ವಿವಾಹದ ಸರಾಸರಿ ವಯಸ್ಸು 25 ಮತ್ತು ಮಹಿಳೆಯರಿಗೆ 22 ಕಾಂಬೋಡಿಯಾದ ಜನಸಂಖ್ಯೆಯ ಸರಾಸರಿ ವಯಸ್ಸು ಬಹಳ ಆಸಕ್ತಿದಾಯಕವಾದರೂ ತೀವ್ರವಾದ ಗಂಭೀರ ಸಂಗತಿಯಾಗಿದೆ ಕಾಂಬೋಡಿಯಾದ ಸುಮಾರು 50%ದಷ್ಟು ಜನರು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮೆಕ್‌ಡೊನಾಲ್ಡ್ಸ್ ಇಲ್ಲದ ಮತ್ತು ಹಿಂದೆಂದೂ ಇಲ್ಲದ ವಿಶ್ವದ ಕೆಲವೇ ದೇಶಗಳಲ್ಲಿ ಕಾಂಬೋಡಿಯಾ ಕೂಡ ಒಂದು ಕಾಂಬೋಡಿಯಾದಲ್ಲಿನ ಕರೆನ್ಸಿ ರಿಯಲ್ ಆಗಿದೆ ಆದರೂ ಕೂಡ ಯುಎಸ್ ಡಾಲರ್ ಇಲ್ಲಿನ ರಾಷ್ಟ್ರೀಯ ಕರೆನ್ಸಿಗಳಲ್ಲಿ ಒಂದಾಗಿದೆ ಅಲ್ಲದೆ ದೇಶವು 90% ಡಾಲರೀಕರಣಗೊಂಡಿದೆ ಕಾಂಬೋಡಿಯನ್ನರು ತೆರವಾಡ ಬೌದ್ಧ ಧರ್ಮವನ್ನು ಅಭ್ಯಾಸ ಮಾಡುತ್ತಾರೆ ಮತ್ತು ಬೋಳುತಲೆ ಮತ್ತು ಕೇಸರಿ ಬಣ್ಣದ ನಿಲುವಂಗಿಯನ್ನು ಹೊಂದಿರುವ ಸನ್ಯಾಸಿಗಳನ್ನು ದೇಶಾದ್ಯಂತ ಕಾಣಬಹುದು ಜೋರ್ಡಾನ್ ಇದು ಪಶ್ಚಿಮ ಏಷ್ಯಾದ ಅರಬ್ ಪ್ರದೇಶದಲ್ಲಿನ ಒಂದು ರಾಷ್ಟ್ರ ಇದರ ಉತ್ತರಕ್ಕೆ ಸಿರಿಯಾ ಈಶಾನ್ಯಕ್ಕೆ ಇರಾಕ್ ಪಶ್ಚಿಮದಲ್ಲಿ ಇಸ್ರೇಲ್ ಮತ್ತು ದಕ್ಷಿಣ ಹಾಗೂ ಪೂರ್ವದಲ್ಲಿ ಸೌದಿ ಅರೇಬಿಯಾ ರಾಷ್ಟ್ರಗಳಿವೆ
ಜೋರ್ಡಾನ್ ಇಸ್ರೇಲ್ ಜೊತೆಗೆ ಮೃತ ಸಮುದ್ರದ ಎಲ್ಲೆಗಳನ್ನು ಹಂಚಿಕೊಂಡಿದೆ. ಅಮ್ಮಾನ್ ಈ ದೇಶದ ರಾಜಧಾನಿ ಮತ್ತು ಅತ್ಯಂತ ದೊಡ್ಡ ನಗರ. ಈ ರಾಷ್ಟ್ರವು 89,342 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಸುಮಾರು 1,07,00,000 ನಿವಾಸಿಗಳು ವಾಸವಾಗಿದ್ದಾರೆ. ಅರೇಬಿಕ್ ದೇಶದ ಅಧಿಕೃತ ಭಾಷೆಯಾಗಿದೆ. ಜೋರ್ಡಾನಿನ ದಿನಾರ್ ಇಲ್ಲಿನ ಕರೆನ್ಸಿ. ಒಂದು ಜೋರ್ಡಾನಿನ ದಿನಾರ್ ಭಾರತದ 106 ರೂಪಾಯಿಗೆ ಸಮನಾಗಿದೆ. ಜನಸಂಖ್ಯೆಯ 98% ಅರಬ್ ಜನಸಮುದಾಯವಿದೆ. ಬನ್ನಿ ಈ ರಾಷ್ಟ್ರದ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ. ಇಲ್ಲಿನ ರಾಜಧಾನಿಯು ತುಂಬಾ ಹಳೆಯದು. ಕ್ರಿಸ್ತಪೂರ್ವ 13ನೇ ಶತಮಾನದಷ್ಟು ಹಿಂದೆಯೇ ರಾಜಧಾನಿ ಅಮ್ಮಾನ್ ಮಾನವ ವಸಾಹತುಗಳಿಗೆ ಸಾಕ್ಷಿಯಾಗಿದೆ ಎಂದು ಪುರಾತತ್ವ ಶಾಸ್ತ್ರದ ಪುರಾವೆಗಳು ಸೂಚಿಸುತ್ತದೆ. ಜೋರ್ಡಾನ್ ಮಧ್ಯಪ್ರಾಚ್ಯದ ಅಡ್ಡಹಾದಿಯಲ್ಲಿರುವ ಒಂದು ಸಣ್ಣ ದೇಶವಾಗಿದ್ದು ಏಷ್ಯಾ, ಆಫ್ರಿಕಾ ಮತ್ತು ಯುರೋಪ್ ಅನ್ನು ಸಂಪರ್ಕಿಸುವ ಕಾರ್ಯತಂತ್ರದ ಪ್ರಮುಖ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಪೆಟ್ರಾ ನಗರವು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಈ ಆಕರ್ಷಕ ನಗರವು ಕ್ರಿಸ್ತಪೂರ್ವ 312ರಷ್ಟು ಹಿಂದಿನದು ಎಂದು ಭಾವಿಸಲಾಗಿದೆ ಮತ್ತು ಇದನ್ನು ಕಲ್ಲಿನಿಂದ ಕೆತ್ತಲಾಗಿದೆ. ಆಶ್ಚರ್ಯಕರವಾಗಿ ಇದು ಜೋರ್ಡಾನ್ನ ಅತ್ಯಂತ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಜೋರ್ಡಾನ್ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ಭಾಗವನ್ನು ಮಾತ್ರವಲ್ಲದೆ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ರಸ್ತೆಯನ್ನು ಕೂಡ ಹೊಂದಿದೆ. ಇಸ್ರೇಲ್ ಜೊತೆ ಶಾಂತಿ ಸ್ಥಾಪಿಸಿದ 2 ಅರಬ್ ರಾಷ್ಟ್ರಗಳಲ್ಲಿ ಜೋರ್ಡಾನ್ ಕೂಡ ಒಂದು. ಇತರ ಅರಬ್ ರಾಷ್ಟ್ರಗಳಿಗಿಂತ ಭಿನ್ನವಾಗಿ ಜೋರ್ಡಾನ್ ತನ್ನದೇ ಆದ ತೈಲವನ್ನು ಹೊಂದಿಲ್ಲ. ಈ ರಾಷ್ಟ್ರದಲ್ಲಿ ಅರೇಬಿಕ್ ಅಧಿಕೃತ ಭಾಷೆಯಾಗಿದೆ. ಆದರೆ ಮಧ್ಯಮ ಮತ್ತು ಮೇಲ್ವರ್ಗದ ನಡುವೆ ಇಂಗ್ಲಿಷ್ ವ್ಯಾಪಕವಾಗಿ ಮಾತನಾಡಲ್ಪಡುತ್ತದೆ. ಜೋರ್ಡಾನ್ನ ರಾಷ್ಟ್ರೀಯ ಹೂವು ಕಪ್ಪು ಐರಿಸ್. ಇದು ವಾಡಿರಂನಲ್ಲಿ ಮತ್ತು ವಸಂತಕಾಲದಲ್ಲಿ ಮಾತ್ರ ಬೆಳೆಯುತ್ತದೆ. ಜೋರ್ಡಾನ್ನ ರಾಷ್ಟ್ರೀಯ ಧ್ವಜವು 3 ಸಮತಲವಾದ ಕಪ್ಪು, ಬಿಳಿ, ಹಸಿರು ಮತ್ತು 1916ರ ಅರಬ್ ದಂಗೆಯನ್ನು ಪ್ರತಿನಿಧಿಸುವ ಕೆಂಪು ತ್ರಿಕೋನವನ್ನು ಒಳಗೊಂಡಿದೆ. ತ್ರಿಕೋನವು 7 ಬಿಂದುಗಳ ಬಿಳಿ ನಕ್ಷತ್ರವನ್ನು ಹೊಂದಿದೆ. ಇದು ಕುರಾನ್ ಪ್ರಾರಂಭವಾಗುವ 7 ಪದ್ಯಗಳನ್ನು ಸೂಚಿಸುತ್ತದೆ. ಜೋರ್ಡಾನ್ ನದಿ ಈ ರಾಷ್ಟ್ರದ ಅತಿ ಉದ್ದವಾದ ನದಿ. ಇದು ಸುಮಾರು 251 ಕಿಲೋಮೀಟರ್ ಉದ್ದ ಚಲಿಸುತ್ತದೆ. ಆಲಿವ್ ಮರ ಈ ದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. ಪೆಟ್ರಾ 800ಕ್ಕೂ ಹೆಚ್ಚು ಕೆತ್ತಿದ ಗೋರಿಗಳ ನೆಲೆಯಾಗಿದೆ.